ಮಾಡಿದ್ರು ಕೂಡ ನಮಗೆ ಫೈನ್ ಆಗ್ತಾರೆ. ಅದು ಸೇಮ್ ಇರುತ್ತೆ, 41 ರೂಪಾಯಿ 25 ಪೈಸೆನೇ ಇರುತ್ತೆ. ರಿಯಲ್ ಆಗಿ ಏನೇನ್ ಡೀಟೇಲ್ಸ್ ಬೇಕು ಯಾವ್ಯಾವ್ದು ಎಲ್ಲ ಬಂದ್ಬಿಟ್ಟು ಟ್ಯಾರಿಫ್ ಬಂದ್ಬಿಟ್ಟು LT2A ಸೆಕೆಂಡ್ ಗೃಹ ಜ್ಯೋತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನೀವು ಸರ್ಕಾರದ ಒಂದು ಉಚಿತ ಯೋಜನೆಯಾದಂಥ ಗೃಹ ಜ್ಯೋತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇದು ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 2 ಮಂತ್ಸ್ ಆಗಿದೆ. ಕೆಲವರಿಗೆ ಬಿಲ್ ಬಂದಿದೆ, ಕೆಲವರಿಗೆ ಬಿಲ್ ಇನ್ನೂ ಬಂದಿಲ್ಲ. ಬಿಲ್ ಬಂದಿರೋರಿಗೆ ಸಾಕಷ್ಟು ಡೌಟ್ಗಳು ಮತ್ತು ಗೊಂದಲಗಳಿರ್ಬೋದು. ಕೆಲವರಿಗೆ 0 ಬಂದಿದೆ, ಕೆಲವರಿಗೆ ಅಮೌಂಟ್ ಜಾಸ್ತಿ ಬಂದಿದೆ. ಈ ವಿಡಿಯೋ ಕಂಪ್ಲೀಟ್ ಡೀಟೇಲ್ಸ್ ನಾನು 3 ಬಿಲ್ನ ಕಂಪೇರ್ ಮಾಡಿಬಿಟ್ಟು ಏನಕ್ಕೆ ಬಂದಿದೆ ಮತ್ತು ಅಮೌಂಟ್ ಜಾಸ್ತಿ ಬಂದಿರೋರು ನಾವು ಯಾವ ರೀತಿ ಅದನ್ನು ನೆಕ್ಸ್ಟ್ ಟೈಮ್ ಬರೋದಾಗೆ ಮಾಡಬೇಕು. ಇವಾಗ ಬಂದಿರೋರಿಗೆ ಓಕೆ, ಅವರು ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಇದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ಕೆಳಗೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಇವಾಗ ನಾವು ಬಿಲ್ ನೋಡೋದಾದರೆ ಇವಾಗ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ, ಈ ರೀತಿಯಾಗಿ ನನಗೆ ಒಂದೇ ಏರಿಯಾದು ಒಂದೇ ಚೆಸ್ಕಾಮ್ ಏರಿಯಾದು 3 ಬಿಲ್ ಇಟ್ಕೊಂಡಿದ್ದೀನಿ. ನಿಮಗೆ ಜೂಮ್ ಮಾಡ್ತಾ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಸಂಪರ್ಕದ ವಿವರಗಳು, ನಾನು ಕಸ್ಟಮರ್ ಡೀಟೇಲ್ಸ್ನ ಹೈಡ್ ಮಾಡಿದ್ದೀನಿ. ಎಲ್ಲ ಬಂದ್ಬಿಟ್ಟು ಟ್ಯಾರಿಫ್ ಬಂದ್ಬಿಟ್ಟು LT2A ಸೆಕೆಂಡ್ನೇ ಬಿಲ್ಲಲ್ಲಿ ನೋಡ್ಬೋದು, LT2A ಮೂರನೇ ಬಿಲ್ಲಲ್ಲೂ ಕೂಡ ನೀವು LT2A ಕೂಡ ನೋಡ್ಬೋದು. ಮತ್ತು ಇಲ್ಲಿ ಸ್ಯಾಂಕ್ಷನ್ ಲೋನ್ ಕೂಡ ಎಲ್ಲ ನಿಯರೆಸ್ಟೇ ಇದೆ. 0.1 kW ಅಂದರೆ 120 W. ಇವಾಗ ನಾವು ಪ್ರೀವಿಯಸ್ಸು ಹಳೆ ಮನೆಗಳಲ್ಲಿ, ಇವೆಲ್ಲ ಓಲ್ಡ್ ಬಿಲ್ಗಳು, ಹಳೆ ಮನೆಗಳಲ್ಲಿ ನಾವು 60 W ಅಂತ ಒಂದು ಬಲ್ಬ್ ಯೂಸ್ ಮಾಡ್ತಾ ಇದ್ವಲ್ಲ, ಅದೇ ಥರ 2 ಬಲ್ಬಿಗೆ ಅಂತ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 200 W ಕೊಟ್ಟಿದ್ದಾರೆ. ಸೇಮ್ ಎಲ್ಲರಿಗೂ ಗೊಂದಲಗಳಿರ್ಬೋದು, ನನಗೆ ಎಷ್ಟು ಬಂದಿದೆ, ನಾನು ಎಷ್ಟು ಎಲಿಜಿಬಲ್ ಇದ್ದೀನಿ ಅಂತ ಇಲ್ಲಿ ಕ್ಲಿಯರ್ ಆಗಿ ಕರೆಂಟ್ ಬಿಲ್ಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸರಾಸರಿ ಆವರೇಜ್ ಅನ್ನೋದು ಬಿಲ್ 1 ಬಂದ್ಬಿಟ್ಟು ಇವರ ಒಂದು ಕನ್ಸುಮ್ಷನ್ನು, ಏಕ ಕನ್ಸುಮ್ಷನ್ ಜಾಸ್ತಿ ಇದೆ. ಸೊ ಇವ್ರಿಗೆ ಅಪ್ ಟು 69 ಯೂನಿಟ್ವರೆಗೆ ಲಾಸ್ಟ್ ಯೂಸ್ ಮಾಡಿದ್ದಾರೆ, ಬಟ್ ಇವರು ಎಲಿಜಿಬಲ್ ಇವಾಗ. ಪ್ಲಸ್ 10% ಆಡ್ ಮಾಡ್ಕೋಬೇಕಾಗತ್ತೆ, 69 ನಿಯರ್ ಟು 70. ಸೊ 69ಕ್ಕೆ 7 ಆಡ್ ಮಾಡಿದರೆ 76 ಯೂನಿಟ್ಸ್ ಇವರು ಎಲಿಜಿಬಲ್ ಆಗಿದ್ದಾರೆ. ಅಪ್ ಟು 76 ಯೂನಿಟ್ ವರೆಗೂ ಕೂಡ ಇವರು ಎಲಿಜಿಬಲ್ ಆಗಿದ್ದಾರೆ. ಅದೇ ರೀತಿ ಎರಡನೇ ಬಿಲ್ ನೋಡೋದಾದರೆ, ಇವರು ಕಂಪ್ಲೀಟ್ ಫ್ರೀಯಾಗಿ ಕಮ್ಮಿ ಯೂಸ್ ಮಾಡಿದ್ದಾರೆ ಪ್ರೀವಿಯಸ್ಸು. ಅವ್ರದ್ದು ಓವರಾಲ್ ಆವರೇಜ್ ಬಂದ್ಬಿಟ್ಟು 16 ಯೂನಿಟ್ ಇದೆ, ಅದರಲ್ಲಿ ಅವ್ರಿಗೆ ಹೊರಗ ಯೂನಿಟ್ ಬಂದ್ಬಿಟ್ಟು 18 ಯೂನಿಟ್ಟು. ಅದೇ ಥರ ಮೂರನೇ ಬಿಲ್ಲಲ್ಲಿ ಬಂದು 48 ಯೂನಿಟ್ ಓವರಾಲ್ ಲಾಸ್ಟ್ ಯೂಸ್ ಮಾಡಿದ್ದಾರೆ. ಈ ಮಂತಲ್ಲಿ ಅವ್ರಿಗೆ 53 ಯೂಸ್ ಮಾಡ್ಬೋದು ಅಲ್ಲಿವರೆಗೆ ಇದೆ. ಬಟ್ ಆ್ಯಕ್ಚುಲಾಗಿ ಗೌರ್ಮೆಂಟ್ ಏನಪ್ಪ ಹೇಳಿದೆ ಅಂದರೆ ಅಪ್ ಟು 200 ಅಂತ ಹೇಳಿದೆ, 200 ಯೂನಿಟ್ಸು. ಅದು ಯಾರಿಗೆ ಅಂದರೆ ಸಮ್ ಲಿಮಿಟೇಷನ್ನ ಕ್ರಾಸ್ ಮಾಡ್ತಾರೆ. ಸೊ ಯಾರು ಇವಾಗ ನನಗೆ 200 ಯೂನಿಟ್ ಇದೆ ಅಂದರೆ ನಾನು ಜಾಸ್ತಿ ಕನ್ಸ್ಯೂಮ್ ಮಾಡ್ತೀನಿ, ಈ ಎಲ್ಲ ಒಂದು ರಿಸ್ಟ್ರಿಕ್ಷನ್ಗಳನ್ನ ತಡೆಯೋದಕ್ಕೋಸ್ಕರ ಇವರು ಈ ಆವರೇಜ್ ಅನ್ನೋದು ಏನಿದೆ ಅದನ್ನು ಮಾಡಿದ್ದಾರೆ. ಯಾಕೆಂದರೆ ನಾನು ಇವಾಗ ಒಬ್ಬ ಸಾಮಾನ್ಯ ಮನುಷ್ಯ ಬಂದ್ಬಿಟ್ಟು ಇಲ್ಲಿ ಬಿಲ್ 2 ತಗೊಳ್ಳಿ, ಬಿಲ್ಲಲ್ಲಿ 16 ಯೂನಿಟ್ ಯೂಸ್ ಮಾಡ್ತಾ ಇದ್ದಾರೆ ಇವರು, ಸಡನ್ನಾಗಿ 100 ಯೂನಿಟ್ ಯೂಸ್ ಮಾಡಿದರೆ ಬಟ್ ಸರ್ಕಾರಕ್ಕೆ ಏನಾಗುತ್ತೆ ಅಂದರೆ ಅದಕ್ಕೆ ಜಾಸ್ತಿ ಒಂದು ಅಮೌಂಟ್ನ ಕೊಡಬೇಕಾಗುತ್ತೆ. ಇವಾಗ ಆಲ್ರೆಡಿ ಎಕ್ಸಿಸ್ಟಿಂಗ್ 76 ಯೂನಿಟ್ ಯೂಸ್ ಮಾಡ್ತಾ ಇದ್ದಾರೆ, ಅವರ ಒಂದು ಕನ್ಸಂಪ್ಷನ್ ಸೇಮೇ ಇರುತ್ತೆ. ಇವಾಗ ಕೆಳಗಡೆ ಬರೋದಾದರೆ ಈ ಬಿಲ್ಗಳಲ್ಲಿ ನಿಮಗೆ ಡೇಟ್ ಎಲ್ಲದೂ ಸೇಮೇ ಇದೆ. ಫಸ್ಟು 2 ಬಿಲ್ಗಳಲ್ಲಿ ನಿಮಗೆ 5ನೇ ತಾರೀಕಿದೆ, 7ನೇ ತಿಂಗಳು ಜುಲೈದು, ಮತ್ತು ಇನ್ನೊಂದು ಬಿಲ್ ಲಾಸ್ಟ್ ಬಿಲ್ಲನ್ನು ನೋಡೋದಾದರೆ ನಿಮಗೆ 6ನೇ ತಾರೀಕಿದೆ. ಕನ್ಸುಮ್ಷನ್ ನೋಡೋದಾದರೆ ಮೊದಲನೇ ಬಿಲ್ಲಲ್ಲಿ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಮೊದಲನೇ ಬಿಲ್ಲಲ್ಲಿ 71 ಯೂನಿಟ್ನ ಕನ್ಸ್ಯೂಮ್ ಮಾಡಿದ್ದಾರೆ ಇವರು, 71 ಯೂನಿಟ್ನ ಕನ್ಸ್ಯೂಮ್ ಮಾಡಿದ್ದಾರೆ. ಇವ್ರಿಗೆ ಇಲ್ಲಿ ಬಂದು 76 ಯೂನಿಟ್ಸ್ವರೆಗೆ ಯೂಸ್ ಮಾಡ್ಕೊಳ್ಳೋಂಥ ಆಪ್ಷನ್ ಇದೆ, ಅಂದರೆ ಲೆಸ್ ದೆನ್ 71 ಯೂನಿಟ್ ಇರೋದ್ರಿಂದ. ಮತ್ತು ಇಲ್ಲಿ ಇವರು ಲೋಡ್ ಬಂದ್ಬಿಟ್ಟು ಇವ್ರಿಗೆ ಸ್ಯಾಂಕ್ಷನ್ ಆಗಿರೋದು 0.12 kW, ಬಟ್ ಆ್ಯಕ್ಚುಲ್ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಬಂದ್ಬಿಟ್ಟು ಇವರಿಗೆ 4490 W, ಅಂದರೆ 0.9 kW ಇಷ್ಟಿದೆ ಇದರಲ್ಲಿ. ನೋಡಿ, ಇದು ಯಾವ್ಯಾವ ಬಿಲ್ಲಿಂಗ್ ಏನಾಗಿದೆ ಎಷ್ಟು ಅಂತ. ಇಲ್ಲಿ ಅರ್ಹ ಯೂನಿಟ್ ಇವರು ಅಂಡರ್
76 ಒಳಗಡೆನೆ ಬರ್ತಾರೆ ಹಾಗಾಗಿ ಇವರಿಗೆ 76 ಒಳಗಡೆ ಇರೋದ್ರಿಂದ ಇವರಿಗೆ ಕಂಪ್ಲೀಟ್ ಆಗಿ ಪಾವತಿಸಬೇಕಾದ ಯೂನಿಟ್ ಅಂತ ಇಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ 76 ಒಳಗಡೆ ಬಂತು ಅಂದ್ರೆ 0 ನೀವು ನೋಡಬಹುದು ಇಲ್ಲಿ ಕಂಪ್ಲೀಟ್ ಆಗಿ 0 ಇದೆ ಬಳಸಿದ ಶುಲ್ಕ ಯಾವುದೇ ಒಂದಕ್ಕೆ ಗೃಹಜ್ಯೋತಿಯಿಂದ ಫ್ರೀ ಸಿಗುತ್ತೆ ಅನ್ನೋದಾದ್ರೆ ಇಲ್ಲಿ ನೋಡಬಹುದು ಫಸ್ಟ್ ನೇ ಬಿಲ್ ಅಲ್ಲಿ ನೀವು ನಾನು ಈ ಮೌಸ್ ಕರ್ಸರ್ನ ನೋಡ್ತಾ ಇದೀನಿ ಇದರಲ್ಲಿ ನಿಮಗೆ ಈ 110 ರೂಪೀಸ್ ಗೆ ಅಮೌಂಟ್ ಕಮ್ಮಿ ಲೆಸ್ ಆಗುತ್ತೆ ಮತ್ತೆ ಕನ್ಸಂಪ್ಷನ್ ಲೆಸ್ ದನ್ 76 ಒಳಗಡೆ ಇದೆ ಅದಕ್ಕೂ ಕೂಡ ನಿಮಗೆ 337 ರೂಪಾಯಿ ಮೈನಸ್ ಆಗಿದೆ ಮತ್ತೆ ರೂರಲ್ ರಿಬೇಟ್ ಅಂತ ಒಂದು ಕೊಟ್ಟಿದ್ದಾರೆ ರಿಯಾಯಿತಿ ಅಂತ ಅದಕ್ಕೆ 70 ಯೂನಿಟ್ ಗೆ -21 ಇದು ಮಾಡಿದ್ದಾರೆ ಅದನ್ನು ಕೂಡ ಇಲ್ಲಿ ನೋಡಬಹುದು ಆಮೇಲೆ ಇಂಧನ ಹೊಂದಾಣಿಕೆ ಶುಲ್ಕ ಅಂತ ಇದೆ ಫ್ಯೂಯಲ್ ಕನ್ಸಂಪ್ಷನ್ ಚಾರ್ಜಸ್ ಅಲ್ಲಿ ಅದನ್ನು ಕೂಡ ಮೈನಸ್ ಮಾಡಿದ್ದಾರೆ ನೀವು ಕೊನೆಗೆ ನೋಡೋದಾದ್ರೆ ಉಪಮತ್ತ ಸಬ್ ಟೋಟಲ್ 1 ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಯುವರ್ ಆಕ್ಚುಯಲ್ ಕರೆಂಟ್ ಚಾರ್ಜಸ್ ಈ ಮಂತ್ ಬಂದ್ಬಿಟ್ಟು 530 ರೂಪಾಯಿ ಇದೆ ಇದರಲ್ಲಿ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ಯಾವುದಕ್ಕೆ ವೇ ಆಫ್ ಮಾಡಿದೀವಿ ಅಂತವ ನಾನು ಅವಾಗಲೇ ಹೇಳಿದ ಹಾಗೆ ಅವರು 0.12 ಕಿಲೋವ್ಯಾಟ್ ಪರ್ಮಿಷನ್ ತಗೊಂಡಿದ್ರಲ್ಲ ಅದು ಸಾಂಕ್ಷನ್ ರೋಡ್ ಗೆ 1 ಕಿಲೋವ್ಯಾಟ್ ಅಂಡರ್ 1 ಕಿಲೋವ್ಯಾಟ್ ಬರುತ್ತೆ 110 ರೂಪೀಸ್ ಮೈನಸ್ ಆಗಿದೆ 337 ರೂಪಾಯಿ ಇಲ್ಲಿ ನೋಡಿ ಇದು ಕೂಡ ಮೈನಸ್ ಆಗಿದೆ ಅದೇ ತರ ಇನ್ನೊಂದು ಬಂದು ಫ್ಯೂಲ್ ಚಾರ್ಜಸ್ ಮತ್ತೆ ಟ್ಯಾಕ್ಸ್ ಅದು ಕೂಡ ಮೈನಸ್ ಆಗಿದೆ ಎಂಟೈರ್ 530 ರೂಪಾಯಿ ಪ್ಲಸ್ 85 ರೂಪಾಯಿ ಇಲ್ಲಿ ಮೈನಸ್ ಆಗಿದೆ ಬಿಲ್ ಮೊತ್ತ ಬಂದ್ಬಿಟ್ಟು 1 ಇಂದ 2 ಇಂದ 1 ಅನ್ನು ಮೈನಸ್ ಮಾಡಿದರೆ ಅಲ್ಲಿಗೆ ಬಂದ್ಬಿಟ್ಟು 0 ಬಂದಿದೆ ಇವಾಗ ಕೆಳಗಡೆ ಇನ್ನು ನಾವು ಹೋಗೋದಾದ್ರೆ ಇವರಿಗೆ ಬಿಲ್ ಮೊತ್ತ 0 ಬಂತು ಬಟ್ ಹೆಲೋ ದಂಡ ಅಂದ್ರೆ ಹೆಚ್ಚುವರಿ ಲೋಡ್ ದಂಡ ಅಂದ್ರೆ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಪೆನಲ್ಟಿ ಅನ್ನೋದು ಏನಿದೆ ಆ ಒಂದು ಅಮೌಂಟ್ ನ ಇಲ್ಲಿ ನಿಮಗೆ 41.25 ರೂಪೀಸ್ ಫೈನ್ ಹಾಕಿದ್ದಾರೆ ಇಲ್ಲಿ ನೀವು ಗಮನಿಸಬೇಕಾದ ಒಂದು ಅಂಶ ಅಂದ್ರೆ ಇಲ್ಲಿ ಮೇಗಡೆ ನಾವು ನೋಡೋದಾದ್ರೆ ಇಲ್ಲಿ ನಮಗೆ 0.12 ಅಂದ್ರೆ 120 ವ್ಯಾಟ್ ಗೆ ನಾವು ಪರ್ಮಿಷನ್ ತಗೊಂಡಿದ್ದೀವಿ ಬಟ್ ಇಲ್ಲಿ ಆಕ್ಚುಲಿ ಕನ್ಸ್ಯೂಮ್ ಮಾಡ್ತಿರೋದು 0.49 ಕಿಲೋವ್ಯಾಟ್ ಅಂದ್ರೆ 490 ವ್ಯಾಟ್ ನ ಕನ್ಸ್ಯೂಮ್ ಮಾಡ್ತಾ ಇದೀವಿ ಬಟ್ ಚೆಸ್ಕಮ್ ಅವರು ನಿಗದಿತ ಶುಲ್ಕ ಫಿಕ್ಸ್ಡ್ ಚಾರ್ಜಸ್ ಏನಾಗ್ತಾರೆ ಅದು 1 ಕಿಲೋವ್ಯಾಟ್ ಗೆ ಹಾಕ್ತಾರೆ ನೀವು 100 ಯೂನಿಟ್ ತಗೊಳ್ಳಿ 1 ಕಿಲೋವ್ಯಾಟ್ ನ ತಗೊಳ್ಳಿ ಯಾವುದಕ್ಕೆ ತಗೊಳ್ಳಿ ಅಂದ್ರೂ ಕೂಡ ನಿಮಗೆ 1 ಕಿಲೋವ್ಯಾಟ್ ಗೆ 130 ರೂಪಾಯಿ ಹಾಕ್ತಾರೆ ಅದಕ್ಕೋಸ್ಕರ ಈ ಇದನ್ನ ಲೋಡ್ ನ ಚೇಂಜ್ ಮಾಡ್ಕೊಳ್ಳಿ ಅಂತ ಒಂದು ಉದ್ದೇಶಕ್ಕೋಸ್ಕರ ಯಾಕೆಂದ್ರೆ ಕಸ್ಟಮರ್ ಗಳಿಗೆ ಆಲ್ರೆಡಿ 1 ಕಿಲೋವ್ಯಾಟ್ ಹಾಕಿದ್ದಾರೆ ಸೊ ಇಲ್ಲಿ ನಾವು ಫೈನ್ ಹಾಕಿಲ್ಲ ಅಂದ್ರೆ ಏನಾಗುತ್ತೆ ಅವರು ಹಂಗೆ ಬಿಟ್ಬಿಡ್ತಾರೆ ಸೊ ಅದು ನಮ್ಮ ಹಾಕೊಳ್ಳಿ ಚೇಂಜ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ನಮಗೆ ಇಲ್ಲಿ ಎಕ್ಸಸ್ ಲೋಡ್ ಫೈನ್ ನ ಹಾಕ್ತಾ ಇದ್ದಾರೆ ಇಲ್ಲಿ ನಾವು ಫೈನಲ್ ಆಗಿ ಪಾವತಿಸಬೇಕಾದ ಈ ಬಿಲ್ 1 ಪ್ರಕಾರ ಪಾವತಿಸಬೇಕಾದ ಮೊತ್ತ ಬಂದ್ಬಿಟ್ಟು 41 ರೂಪೀಸ್ ಓಕೆನಾ ಇದು ಕ್ಲಿಯರ್ ಕಂಪ್ಲೀಟ್ ಆಗಿ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ ಎರಡನೇ ಬಿಲ್ ಬಾ ನೋಡೋದಾದ್ರೆ ನೀವು ಎರಡನೇ ಬಿಲ್ ಬಂದ್ಬಿಟ್ಟು ಸೇಮ್ LT2A ಸೇಮ್ 120 ವ್ಯಾಟ್ ಇದೆ ಬಿಲ್ ಡೇಟು ಯಾವಾಗ ರಿಜಿಸ್ಟರ್ ಆಗಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ 19/6/2023 ರಿಜಿಸ್ಟರ್ ಆಗಿದ್ದಾರೆ ಅವರು ಇದರಲ್ಲಿ ನೋಡೋದಾದ್ರೆ ಕೆಳಗಡೆ ನೋಡೋದಾದ್ರೆ ಬಿಲ್ ಟೈಮಿಂಗ್ಸ್ ಯಾವ್ದಿದೆ ಅಂತ ಇದರಲ್ಲಿ ಗೃಹಜ್ಯೋತಿ ರಿಜಿಸ್ಟರ್ಡ್ ಬಂದ್ಬಿಟ್ಟು ಆಕ್ಚುಲ್ ಆಗಿ ಬಂದ್ಬಿಟ್ಟು ಇವ್ರದ್ದು 2/7 ತಾರೀಕಲ್ಲಿ ಬಟ್ ಸೇಮ್ ಮಂತ್ ಅಲ್ಲಿ ಬಿಲ್ ಆಗಿದೆ ಇವ್ರದ್ದು ನೋಡಿ 19ನೇ ತಾರೀಕು ಅಂದ್ರೆ ಪ್ರೀವಿಯಸ್ ಹಿಂದಿನ ಮಂತ್ ಅಲ್ಲಿ ರಿಜಿಸ್ಟರ್ ಆಗಿದೆ ಇವ್ರದ್ದು ಓವರ್ ಆಲ್ ಎನ್ ಟೈಪ್ ಬಂದ್ಬಿಟ್ಟು 16 ಯೂನಿಟ್ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಇವರು ಹರ ಒಂದು ಏನು ಯೂನಿಟ್ ಇದೆ ಮ್ಯಾಕ್ಸಿಮಮ್ ಯೂನಿಟ್ ಕನ್ಸ್ಯೂಮ್ ಮಾಡಬಹುದು ಅವ್ರು 18 ಯೂನಿಟ್ ಇದೆ ಬಟ್ ಆಕ್ಚುಲ್ 200 ಯೂನಿಟ್ ಹೇಳಿದ್ದಾರೆ ಬಟ್ ಸಿನಾರಿಯೋ ಬಂದ್ಬಿಟ್ಟು ಚೇಂಜ್ ಇದೆ 18 ಯೂನಿಟ್ ಮಾತ್ರ ಇವ್ರಿಗೆ ಫ್ರೀ ಯೂನಿಟ್ ಇರುತ್ತೆ ಅದನ್ನೇ ಇಲ್ಲಿ ಬಿಲ್ ಮುಂದೆ ನೋಡಬಹುದು ಇಲ್ಲಿ ಬಳಕೆ ಬಂದ್ಬಿಟ್ಟು 28 ಇದೆ ಇಲ್ಲಿ ಡಿಫ್ರೆನ್ಸ್ ನಿಮಗೆ ಕನ್ಸಂಪ್ಷನ್ ಬಂದು ಮತ್ತೆ ಡಿಫ್ರೆನ್ಸ್ ಬಂದು 28 ಯೂನಿಟ್ ಗಳಿದೆ ಈ ಯೂನಿಟ್ ಗಳಲ್ಲಿ ನಿಮಗೆ ಇದು ಔಟ್ ಆಫ್ ದಿ ಬಾಕ್ಸ್ ಅಂದ್ರೆ 8 ಯೂನಿಟ್ ಗಿಂತ ಜಾಸ್ತಿ ಇರೋದ್ರಿಂದ ಮತ್ತೆ ಇನ್ನೊಂದು ಅಂದ್ರೆ ಇವ್ರಿಗೆ ಕನ್ಸಂಪ್ಷನ್ ಡಿಮ್ಯಾಂಡ್ ಅದು ಕೂಡ ಜಾಸ್ತಿ ಆಗಿದೆ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಅಂದ್ರೆ ಪವರ್ ಕನ್ಸಂಪ್ಷನ್ ಇದೆ ಅದು ಕೂಡ ಜಾಸ್ತಿ ಇದೆ ಅದರಲ್ಲಿ ನೀವು ನೋಡ್ಬೋದು 58 ಅಂದ್ರೆ 580 ವ್ಯಾಟ್ ಅಂದ್ರೆ 0.58 ಕಿಲೋವ್ಯಾಟ್ ನ ಇವರು ಜಾಸ್ತಿ ಯೂಸ್ ಮಾಡಿದ್ದಾರೆ ಇವರಿಗೆ ಲಿಮಿಟ್ ಇರೋದೆ 1.120 ವ್ಯಾಟ್ ಬಟ್ ಆಕ್ಚುಲ್ ಆಗಿ ಜಾಸ್ತಿ ಇದೆ ಸೊ ಇವ್ರಿಗೂ ಕೂಡ ಫೈನ್ ಬೀಳುತ್ತೆ ಮುಂದೆ ನೆಕ್ಸ್ಟ್ ಕಾಲಮ್ ಅಲ್ಲಿ ನೋಡೋದಾದ್ರೆ ಇವ್ರಿಗೆ ಎಲಿಜಿಬಲ್ ಒಂದು ಯೂನಿಟ್ ಸಬ್ಸಿಡಿ ಬಂದ್ಬಿಟ್ಟು 18 ಯೂನಿಟ್ ಅಲ್ರ ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದಾರಲ್ವಾ ಲಾಸ್ಟ್ ಇಯರ್ ಅದು ಮ್ಯಾಕ್ಸಿಮಮ್
16 ಯೂನಿಟ್ ಕನ್ಸ್ಯೂಮ್ ಮಾಡಿದರೆ ಪ್ಲಸ್ 10% 10% ಅಲ್ಲಿ ಮತ್ತೆ ನೋಡೋದಾದ್ರೆ ನಮಗೆ ಇಲ್ಲಿ ನೋಡಬಹುದು ನೋಡಿ ನಮಗೆ 18 ಯೂನಿಟ್ ಕೊಟ್ಟಿದ್ದಾರೆ ಪಾವತಿಸಬೇಕಾದ ಯೂನಿಟ್ಗಳು ಇಲ್ಲೇ ಕೊಟ್ಟಿದ್ದಾರೆ ಈ 18 ಮೈನಸ್ 28 ಇದೆ ನಾವು ಕನ್ಸ್ಯೂಮ್ ಮಾಡಿರೋಂತ ಯೂನಿಟ್ 28 ನಮಗೆ ಎಲಿಜಿಬಲ್ ಇದೆ ಅಂತ 18 ಸೋ ಮೈನಸ್ ಮಾಡಿದ್ರೆ 10 ಯೂನಿಟ್ ಗೆ ಈ 10 ಯೂನಿಟ್ ಗೆ ನಿಮಗೆ ಚಾರ್ಜಸ್ ಆಗುತ್ತೆ ಇಲ್ಲಿಗೆ ನಿಮಗೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನರಿಗೆ ಕನ್ಫ್ಯೂಷನ್ಸ್ ಅನ್ನೋದು ಏನಿತ್ತು ಅದು ಕ್ಲಿಯರ್ ಆಗಿಬಿಟ್ಟಿರುತ್ತೆ ಇವರಿಗೆ ಯಾವುದಾದ್ರು ಫ್ರೀ ಸಿಕ್ಕಿದೆ ಅಂತ ಇಲ್ಲಿ ನೋಡಬಹುದು ಇವರು ಬಳಸಿರೋಂತದ್ದು 110 ರೂಪೀಸ್ ಬಂದ್ಬಿಟ್ಟು ಫಿಕ್ಸ್ಡ್ ಡೆಪಾಸಿಟ್ ಅದು ಫಿಕ್ಸ್ಡ್ ಚಾರ್ಜಸ್ ಮತ್ತೆ ನೆಕ್ಸ್ಟ್ ಬಂದ್ರೆ 133 ರೂಪೀಸ್ ಅದು ಬಂದ್ಬಿಟ್ಟು ನಿಮಗೆ ಈ ಸೆಕೆಂಡ್ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಯಾವುದಕ್ಕೆ ಎಲಿಜಿಬಲ್ ಇದೆ ಅಂತ ತೋರಿಸ್ತಾರೆ ನೋಡಿ ಇದು ರಿಯಾಯಿತಿ ಇದನ್ನೆಲ್ಲ ಕೊಟ್ಟಿದ್ದಾರೆ ಇದಾದ್ಮೇಲೆ ಗೃಹ ಜ್ಯೋತಿ ಅನುದಾನ ಅಂತ ನಿಮಗೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ 110 ರೂಪೀಸ್ ನ ವೇ ಆಫ್ ಮಾಡಿದ್ದಾರೆ 18 ಯೂನಿಟ್ ಗೆ 85 ರೂಪಾಯಿ ಮಾತ್ರ ಮೈನಸ್ ಇದು ವೇ ಆಫ್ ಮಾಡಿದ್ರೆ ಅಂದ್ರೆ ಆಕ್ಚುಲ್ ಆಗಿ 133 ರೂಪೀಸ್ ವೇ ಆಫ್ ಮಾಡಬೇಕಾಯಿತು ಬಟ್ ಇವರು ಎಲಿಜಿಬಲ್ ಇದ್ದಿದ್ದು 18 ಯೂನಿಟ್ ಇರೋದ್ರಿಂದ 85 ಯೂನಿಟ್ ಗೆ ಮೈನಸ್ ಮಾಡಿದ್ದಾರೆ 85 ರೂಪಾಯಿ ಮೈನಸ್ 50 ರೂಪಾಯಿ ಇದನ್ನು ಮೈನಸ್ ಮಾಡಿ ಇಲ್ಲಿ ನಿಮಗೆ ಟೋಟಲ್ ಕೊಟ್ಟಿದ್ದಾರೆ ಟ್ಯಾಕ್ಸ್ ಅಮೌಂಟ್ ನ ಹಾಕಿದ್ದಾರೆ ಇಲ್ಲಿ ಸಬ್ ಟೋಟಲ್ ಬಂದ್ಬಿಟ್ಟು 216 ರೂಪಾಯಿ .69 ಪೈಸಾ ಆಕ್ಚುಲ್ ಆಗಿ ಇವರು ಟೋಟಲ್ ಅಮೌಂಟ್ ಬಂದ್ಬಿಟ್ಟು 275 ರೂಪಾಯಿ ಇಲ್ಲಿ ಇದನ್ನ ಮೈನಸ್ ಮಾಡಿದ್ರೆ ಇವರು ಬಿಲ್ ಕಟ್ಟಬೇಕಾಗಿರೋಂಥದ್ದು 59 ರೂಪಾಯಿ 28 ಪೈಸಾ ಈ 59 ರೂಪಾಯಿ 28 ಪೈಸಾ ಏನಕ್ಕೆ ಬಂದಿದೆ ಅಂದ್ರೆ ಇವರು ಎಲಿಜಿಬಲ್ ಒಂದು ಯೂನಿಟ್ಸ್ಗಿಂತ ಕೂಡ ಜಾಸ್ತಿ ಯೂಸ್ ಮಾಡಿದ್ದಾರೆ ನೆಕ್ಸ್ಟ್ ನೋಡೋದಾದ್ರೆ ಇವ್ರಿಗೂ ಕೂಡ ಫೈನ್ ಸಿಕ್ಕಿದೆ ಫೈನ್ ಬಿದ್ದಿದೆ ಅಂದ್ರೆ ಇವರು ಆಕ್ಚುಲ್ ಆಗಿ ಯೂಸ್ ಮಾಡಿರೋದು ಕನ್ಸಂಪ್ಷನ್ ಬಂದ್ಬಿಟ್ಟು 580 ವ್ಯಾಟ್ ಯೂಸ್ ಮಾಡಿದ್ರೆ 0.58 ಕಿಲೋ ವ್ಯಾಟ್ ನ ಯೂಸ್ ಮಾಡಿದ್ದಾರೆ ಇಲ್ಲಿ ಅವ್ರಿಗೆ ಎಲಿಜಿಬಲ್ ಇದ್ದಿದೆ ಇವ್ರು ಸ್ಯಾಂಕ್ಷನ್ ಲೋಡ್ ತಗೊಂಡಿರೋದೆ 0.12 ಹೆಚ್ಚುವರಿ ಲೋಡ್ ದಂಡ 41 ರೂಪಾಯಿ 25 ಪೈಸಾ ಬಂದಿದೆ ನೋಡಿ ಇಲ್ಲಿ ನಾವು ಎರಡು ಬಿಲ್ಲಲ್ಲೂ ಕೂಡ ಒಂದು ಬಿಲ್ ಅಲ್ಲಿ ಎಕ್ಸಸ್ ಯೂಸ್ ಆಗಿದೆ ಒಂದು ಅಂಡರ್ ಯೂಸ್ ಆಗಿದೆ ಬಿಲ್ ಒನ್ ಅಲ್ಲಿ ಬಟ್ ಇವ್ರನ್ನ ಡಿಮ್ಯಾಂಡ್ ಬಂದ್ಬಿಟ್ಟು ಸಪ್ಲೈ ಡಿಮ್ಯಾಂಡ್ ಬಂದ್ಬಿಟ್ಟು ಜಾಸ್ತಿ ಆಗಿದೆ ಸೊ 41 ರೂಪಾಯಿ 25 ಪೈಸಾ ಇವ್ರಿಗೆ ಫೈನ್ ಹಾಕಿದ್ರೆ ನಾನು ಚಾನಲ್ಗೆ ಸಪೋರ್ಟ್ ಮಾಡೋದಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ 41 ರೂಪಾಯಿ 25 ಪೈಸಾನ ಯಾವ ರೀತಿ ಜೀರೋ ಮಾಡೋದು ಅಂತ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ ನೆಕ್ಸ್ಟ್ ಮೂರನೇ ಬಿಲ್ಲಲ್ಲಿ ಇದು ಸೇಮ್ ಡೇಟು ಒಂದು ದಿವಸ ಜಾಸ್ತಿ ಆಗಿ ಬಿಲ್ ಆಗಿದೆ ಇದು 5ನೇ ತಾರೀಕಲ್ಲಿ ಬಿಲ್ ಆಗಿದೆ ಲಾಸ್ಟ್ ಬಿಲ್ ನೀವು ಅಬ್ಸರ್ವ್ ಮಾಡಿ ಲಾಸ್ಟ್ ಬಿಲ್ ಅಲ್ಲಿ ನಿಮಗೆ ಇವ್ರಿಗೆ ಇರೋದೇ 200 ವ್ಯಾಟ್ ಅಂದ್ರೆ 0.2 ಕಿಲೋ ವ್ಯಾಟ್ ಇವ್ರ ಬಂದು ಅವರೇಜ್ ಬಂದ್ಬಿಟ್ಟು 48 ಅಂದ್ರೆ ಇವ್ರಿಗೆ ಅಪ್ ಟು 48 ನಿಯರ್ ಬೈ 50 ಅಂದ್ರೆ ಪ್ಲಸ್ 5 ಯೂನಿಟ್ ಆಡ್ ಮಾಡಿದ್ರೆ 53 ಯೂನಿಟ್ಸ್ ಯೂಸ್ ಮಾಡಿದರೆ ಇಲ್ಲಿ ನೋಡೋದಾದ್ರೆ ಇವ್ರಿಗೆ ಕನ್ಸ್ಯೂಮ್ ಮಾಡಿರೋದೇ 48 ಯೂನಿಟ್ಗಳು ಇಲ್ಲಿ ಡಿಮ್ಯಾಂಡ್ ಬಂದ್ಬಿಟ್ಟು 0.26 ಇವ್ರಿಗೆ ಆಕ್ಚುಲ್ ಆಗಿ ಇಲ್ಲಿ ನೋಡಿ ಇವ್ರ ಕನ್ಸಂಪ್ಷನ್ ಬಂದ್ಬಿಟ್ಟು ಕಮ್ಮಿ ಇದೆ ಅಂದ್ರೆ ನಾವಿಲ್ಲಿ 2.6 ಅಂತ ಯೂಸ್ ಮಾಡಿದ್ರೆ ಇದು ಡಬಲ್ 200% ವರೆಗೆ ನಾವು ಯೂಸ್ ಮಾಡ್ಬೋದು ಇವಾಗ 0.2 ಏನಿದೆ ಅಪ್ ಟು 0.4 ವರೆಗೂ ಕಿಲೋವ್ಯಾಟ್ ವರೆಗೂ ಯೂಸ್ ಮಾಡಿದ್ರೆ ಇವಾಗ ನಾವು 200 ಯೂನಿಟ್ ಪರ್ಮಿಷನ್ ತಗೊಂಡಿದ್ದೀವಿ ಅಂದ್ರೆ ಡಬಲ್ 400 ಯೂನಿಟ್ ವರೆಗೂ ನಾವು ಯೂಸ್ ಮಾಡಿದ್ರೆ ನಮಗೆ ಯಾವುದೇ ರೀತಿಯಾದ ಒಂದು ಫೈನ್ ಬರಲ್ಲ ಇನ್ ಕೇಸ್ 401 ವ್ಯಾಟ್ ಯೂಸ್ ಮಾಡಿದ್ರು ಕೂಡ ನಮಗೆ ಫೈನ್ ಆಗ್ತಾರೆ ಅದು ಸೇಮ್ ಇರುತ್ತೆ 41 ರೂಪಾಯಿ 25 ಪೈಸೆನೇ ಇರುತ್ತೆ ಇದರಲ್ಲಿ ಅದೇ ಇರೋದು 0.2 ಕಿಲೋವ್ಯಾಟ್ ಇದೆ ಬಟ್ ಆಕ್ಚುಲ್ ಕನ್ಸಂಪ್ಷನ್ ಇವ್ರದ್ದು ಡಿಮ್ಯಾಂಡ್ ಬಂದ್ಬಿಟ್ಟು 0.26 ಕಿಲೋವ್ಯಾಟ್ ಇದೆ ಅಂಡರ್ 400 ವ್ಯಾಟ್ ಒಳಗಡೆ 260 ವ್ಯಾಟ್ ಬರುತ್ತೆ ಇವ್ರಿಗೆ ಜೀರೋ ಬರುತ್ತೆ ಇವ್ರ ಎಲಿಜಿಬಲ್ ಯೂನಿಟ್ ಬಂದ್ಬಿಟ್ಟು 48 ಯೂನಿಟ್ ಇವ್ರಿಗೆ ಯಾವ ರೀತಿ ಬಿಲ್ ಆಗಿದೆ ನೋಡಿ 1 ಕಿಲೋವ್ಯಾಟಿಗೆ 110 ರೂಪೀಸ್ 48 ಯೂನಿಟ್ 4 ರೂಪಾಯಿ 75 ಪೈಸೆ ಅಂತ ಬಿಲ್ ಆಗಿದೆ ಆಮೇಲೆ ರಿಯಾಯಿತಿ ಡಿಸ್ಕೌಂಟು ಮತ್ತೆ ಫ್ಯೂಯಲ್ ಚಾರ್ಜಸ್ ಅಡ್ಜಸ್ಟ್ಮೆಂಟ್ ಚಾರ್ಜಸ್ ಅಂತ ಬರುತ್ತೆ ಅದನ್ನ ಹಾಕಿದ್ರೆ ಟ್ಯಾಕ್ಸ್ ಇವಾಗ ಇವ್ರು ನೋಡಿ ಮೈನಸ್ ಇದು 394 ರೂಪಾಯಿ ಆಗಿದೆ ಅದೇ ಕಂಪ್ಲೀಟ್ ಆಗಿ ಗೃಹ ಜ್ಯೋತಿಲಿ 394 ರೂಪಾಯಿ 52 ಪೈಸಾನ ಕೂಡ ಮೈನಸ್ ಮಾಡಿದ್ರೆ ಇವ್ರಿಗೆ ನೋಡಿ ಇಲ್ಲಿ ನೀವು ನೋಡ್ಬೋದು ಎಲ್ಲೋ ಹೆಚ್ಚುವರಿ ಲೋಡ್ ದಂಡ ಅನ್ನೋದು ಜೀರೋ ಇದೆ ಯಾಕೆಂದ್ರೆ ನಾನು ಅವಾಗಲೇ ಹೇಳಿದ್ದೀನಿ 200 ಯೂನಿಟ್ ಇವ್ರು ಪರ್ಮಿಷನ್ ತಾಂಡಿದ್ರೆ ಇವ್ರು ಡಬಲ್ ಯೂಸ್ ಮಾಡ್ಬೋದು ಅಂದ್ರೆ ಲಿಮಿಟ್ ಅಷ್ಟಿರುತ್ತೆ 200 ಯೂನಿಟ್ ಅಂದ್ರೆ 400 ಯೂನಿಟ್ ಅವ್ರಿಗೆ ಯೂಸ್ ಮಾಡಿದ್ರೆ ಬಟ್ ಆಕ್ಚುಲ್ ಆಗಿ ಇವ್ರು ಬಂದ್ಬಿಟ್ಟು 260 ವ್ಯಾಟ್ ನ ಕನ್ಸ್ಯೂಮ್ ಮಾಡಿದರೆ ಇಲ್ಲಿ ದಾಖಲಿತ ಬೇಡಿಕೆ ಅಂತ ಇದೆಯಲ್ಲ ಇದನ್ನ
ಇವರು ಕಮ್ಮಿ ಯೂಸ್ ಮಾಡಿರೋದ್ರಿಂದ ಇವರಿಗೆ ಯಾವುದೇ ರೀತಿಯಾದ ಒಂದು ಬ್ಯಾಲೆನ್ಸ್ ಇಲ್ಲ. ಇವ್ರದೇ ಬಾಕಿ ಬಂದ್ಬಿಟ್ಟು ಚೆಸ್ಕಾಮ್ ಅವ್ರ ಹತ್ರನೇ 1 ರೂಪಾಯಿ ಇದೆ. ಆ 1 ರೂಪಾಯಿ ಪಾವತಿಸಬೇಕಾದ ಅಂದ್ರೆ -1 ಕೊಟ್ಟಿದೆ. ಈ 3 ಬಿಲ್ಗೂ ನೋಡೋ ಹೋಲಿಸಿದ್ರೆ ಆಲ್ಮೋಸ್ಟ್ ಇದು ನಮಗೆ ಎಕ್ಸಾಕ್ಟ್ ಆಗಿ ಗೃಹ ಜ್ಯೋತಿ ಬೆನಿಫಿಟ್ ನನಗೆ ಸಿಕ್ಕಿದೆ ಅಂತ ಕೂಡ ಹೇಳ್ಬೋದು. ಎಲ್ಲ ಏರಿಯಾಗಳಲ್ಲಿ ಇದು ಕಂಪ್ಲೀಟ್ ಆಗಿ 3 ಬಿಲ್ ಯಾವ್ದಿದೆ ಇದು ಕಂಪ್ಲೀಟ್ ಆಗಿ ಚೆಸ್ಕಾಮ್ ಬಿಲ್ಗಳು. ಬೆಸ್ಕಾಮ್ ಬಿಲ್ಗಳು ಕೂಡ ಇದೇ ತರ ಇರುತ್ತೆ. ಇನ್ನು ಬೇರೆ ಯಾವುದೇ ಒಂದು ನಿಗಮ ಒಳಗಡೆ ಇತ್ತು ಅಂದ್ರೂ ಕೂಡ ಸಿಮಿಲರ್, ಆಲ್ಮೋಸ್ಟ್ ಎಲ್ಲ ಸಿಮಿಲರ್, ಸಿಮಿಲರ್ ಪಾಲಿಸಿ, ಸಿಮಿಲರ್ ಎಲ್ಲ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸೇಮ್ ಇರುತ್ತೆ. ನಿಮ್ಗೇನಾದ್ರೂ ಹೆಚ್ಚುವರಿ ಲೋಡ್ ದಂಡ ಅಂತ ಏನಿದೆ ಈ ಅಮೌಂಟ್ ಇದು ಮತ್ತೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ರಿಯಲ್ ಆಗಿ ಏನೇನು ಡೀಟೇಲ್ಸ್ ಬೇಕು, ಯಾವ್ಯಾವ್ದು ಏನೇನು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂತ ಹೇಳ್ತೀನಿ ಆವಾಗ. ಯಾಕೆಂದ್ರೆ ನಾನು ಇವಾಗ ಆಲ್ರೆಡಿ ಮಾಡಿಸಿದ್ದೀನಿ ಒಂದು ಎಕ್ಸಸ್ ಲೋಡ್ನ, ಅದರಲ್ಲಿ ನೆಕ್ಸ್ಟ್ ಮಂತ್ಗೆ ಮತ್ತೆ ನಾನು ರಿವ್ಯೂ ಮಾಡ್ತೀನಿ ವಿತ್ ಇದು 0 ಅಮೌಂಟ್ ಬರೋ ಥರ ಮಾಡಿ ನಿಮಗೆ ತೋರಿಸ್ತೀನಿ. ಇದಿಷ್ಟು ಫ್ರೆಂಡ್ಸ್ ಒಂದು ನೀವು ಕಂಪ್ಯಾರಿಸನ್ ಮಾಡುವಂಥ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಈ ಇನ್ಫಾರ್ಮೇಷನ್ನ ನಿಮ್ಮ ಗೊತ್ತಿರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.